ಆಯ್ತು ಮಾಡ್ತೀರಿ ಏನಪ್ಪ ಆಮೇಲೆ ಯಾರಪ್ಪ ಹಾಕ್ತೀರಿ 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 ಬಂದ್ರೆ ಇವತ್ತು ಪ್ರಮುಖವಾಗಿ ನಾವು ಬಂದಿರುವಂತದ್ದು ಇಲ್ಲಿ ವಾಲ್ಮೀಕಿ ಹಗರಣ 187 ಕೋಟಿ, ಸಿದ್ದರಾಮಯ್ಯನವರು 14 ಸೈಟ್ ಲೂಟಿ, ನಾವು ಅದಕ್ಕೆ ಬಂದಿರೋದು. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡೋದ್ರು, ಏನಂತ, ನನ್ನ ಆಸ್ತಿ ಎಷ್ಟಿದೆ, ನಿನ್ನ ಆಸ್ತಿ ಎಷ್ಟಿದೆ, ನಿನ್ನ ಆಸ್ತಿ ನಾವು ಕೇಳಕ್ ಬಂದಿಲ್ಲ, 20 ವರ್ಷದಿಂದ ಕೇಳ್ತಾನೆ ಇದ್ದೀವಿ ನಿನ್ನ ಆಸ್ತಿ ಎಲ್ಲೆಲ್ಲೈತೆ ಎಷ್ಟೆಷ್ಟೈತೆ, ಅದಕ್ಕೆಲ್ಲ ಬಂದಿರೋದು. ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಎಲ್ಲಿದ್ಯಾ ಮುಖ್ಯಮಂತ್ರಿ ಈಗ? ಇಲ್ಲಿ ಬರ್ಬೇಕಾಯ್ತಲ್ಲ. ಡಿ ಕೆ ಶಿವಕುಮಾರ್ ಒಬ್ರೆ ಓತಾವ್ರೆ, ಯಾಕೆ ಓತಾವ್ರೆ ಗೊತ್ತಾ? ಬೇಗ ಹಿಡಿದು ಬಿಡ್ಲಿ ಸಿದ್ದರಾಮಯ್ಯ ಅಂತ ಓತಾವ್ರೆ ಅವರು. ನಮ್ಗೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ, ಪೊಲೀಸ್ ಅವರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡು. ಈಗ ಡಿ ಕೆ ಶಿವಕುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೋತಾವ್ರೆ, ಬೇಗ ಸಿದ್ದರಾಮಯ್ಯ ನಿಲ್ಲಿಸ್ಬಿಡಿ ಅಂತೇಳಿ ಓತಾ ಇರೋದು. ಇದು ನೋಡಿ, ಎಲ್ಲರಿಗೂ ಮನೆ ಕಟ್ಟಕ್ ಒಂದ್ ಸೈಟ್ ಬೇಕು, ಸಿದ್ದರಾಮಯ್ಯನವ್ರಿಗೆ 14 ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಒಂದ್ ಸೈಟ್ ಬೇಕು, ಸಿದ್ದರಾಮಯ್ಯನಿಗೆ ಯಾಕೆ 14 ಸೈಟ್ ಬೇಕು? ಇವತ್ತು ಧೈರ್ಯ ಇದ್ದಿದ್ರೆ ಅವರಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು, ಕೊಡ್ಲಿಲ್ಲ, ಓಡೋಗ್ಬಿಟ್ರು ಅಲ್ಲಿಂದ. ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು, ಯಾರು ಹೇಳಿದ್ ಬರೆಯಲ್ಲ ಅಂತ. ಇವತ್ತು ಧೈರ್ಯ ಇದ್ದಿದ್ರೆ ಅವರಿಗೆ ಪಲಾಯನ ಮಾಡಬಾರ್ದಾಯ್ತು, ನಮ್ ಮುಂದೆ ಸಭೆ ಮಾಡ್ಕೊಂಡು ಹೋಗ್ತಾವ್ರಲ್ಲ ಅಲ್ಲಿ ಬರ್ಬೇಕಾಯ್ತು. 3 ದಿನದಿಂದ ಸಿದ್ದರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಕೇಳಿದ್ರೆ ಫ್ಲಡ್ ಹೋಗಿದಾರಂತೆ. ಮಳೆ ಬಂದು ಅವಾಗೆ 1 ತಿಂಗಳಾಗೈತಪ್ಪ, ಫ್ಲಡ್ ಆಗಿ 1 ತಿಂಗಳಾಗೈತೆ. ಬಹಳ ಜನ ತೀರ್ಕೊಂಡು ಹೋಗವ್ರೆ, ಅಮಾಯಕರು ಪಾಪ. ಅವಾಗ ಹೋಗಿಲ್ಲ, ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ, ಅಣ್ಣ ನಿಮ್ಗೆ ಯಾಕೆ ಅಣ್ಣ 14 ಸೈಟು ಅಂತ. ಅದಕ್ಕೆ ಉತ್ತರ ಕೊಡಕ್ಕಾಗದೆ ಪಲಾಯನ ಮಾಡಿದ್ದಾರೆ. ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಇವತ್ತು ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ. ಕಾಂಗ್ರೆಸ್ ಅವರು ಹೇಳಿದ್ರು, ಬಿಜೆಪಿ JDS ಹೋರಾಟ ಮಾಡಿದ್ರೆ 100 ಜನ ಬರಲ್ಲ ಅಂತ ಹೇಳಿದ್ರು ಅವರು. ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ. ದಾರಿ ಇದ್ದಿತ್ತು, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಜನ ಎಲ್ಲ ಇವತ್ತು ಸಿದ್ದರಾಮಯ್ಯನವರೇ, ನಾವು ನೀವೇನು 5 ಗ್ಯಾರಂಟಿ ಕೊಡ್ತೀರಾ, ಒಳ್ಳೇದ್ ಮಾಡ್ಬಿಡ್ತೀರಾ, 2000 ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರಿ. 2000 ರೂಪಾಯಿ ಕೊಟ್ರು 3 ತಿಂಗಳಿಗೋ 4 ತಿಂಗಳಿಗೋ, ಅದು ಗ್ಯಾರಂಟಿ ಇಲ್ಲ, ಬಂದಿಲ್ಲ ಅದನ್ನು. ಅದು ಗೋವಿಂದನ, ಗೋವಿಂದನ ಸಿದ್ದರಾಮಯ್ಯ, ಗೋವಿಂದ ಸಿದ್ದರಾಮಯ್ಯ, ಗೋವಿಂದ ಗ್ಯಾರಂಟಿ, ಗೋವಿಂದ ಗ್ಯಾರಂಟಿ, ಗೋವಿಂದ ಗೋವಿಂದ ಆಗೋಯ್ತು. ಈಗ 2000 ರೂಪಾಯಿ 3-4 ತಿಂಗಳಿಂದ ಬಂದಿಲ್ಲ, ಅದು ಗೋವಿಂದ. ನಾನು ಕಾಂಗ್ರೆಸ್ ಅವರಿಗೆ ಸಿದ್ದರಾಮಯ್ಯನವ್ರು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದೀನಿ, ಅಲ್ಲಪ್ಪ 2000 ಕೊಡ್ತೀನಿ ಎಂದೆ. ಏನೋ ಹೆಣ್ಮಕ್ಳು ಬಂತು ನೋಡು ನಮ್ಮ ಮನೆಗೆ, 2000 ಭಾಗ್ಯದ ಲಕ್ಷ್ಮಿ ಅಂದ್ರು. ಹಾಕಿದ್ರು ಗಂಡನ್ಗೆ ಎಣ್ಣೆ ಹೊಡಿಯಕ್ಕೆ ಕ್ವಾರ್ಟರ್ಗೆ 50 ರೂಪಾಯಿ. ಕ್ವಾರ್ಟರ್ಗೆ ಎಷ್ಟು? ಹಾಲಿನ ಬೆಲೆ ಎಷ್ಟು? 3 ರೂಪಾಯಿ. ಸ್ಟಾಂಪ್ ಡ್ಯೂಟಿ ಲಕ್ಷ ಲಕ್ಷ. ಪೆಟ್ರೋಲ್ ಬೆಲೆ 3 ರೂಪಾಯಿ. ಟಿಸಿ ರೈತರು ಟಿಸಿ 3 ಲಕ್ಷ. 8 ಲಕ್ಷ ಏ ಯಾರು 7 ಲಕ್ಷ ಅಂತ ಅವ್ರ 3 ಲಕ್ಷ ಯಾರು? 3 ಲಕ್ಷ. ಟಿಸಿಗೆ ಕಮಿಷನ್ ಎಷ್ಟು? ಎಲ್ಲ ಸಿದ್ದರಾಮಯ್ಯ ಲೂಟಿ ಒಡೆದು ಡೆಲ್ಲಿಗೆ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಜನಕ್ಕೆ ಮತ ತೋರಿಸಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೆ ಧೈರ್ಯ ಇದ್ದಿದ್ರೆ ಅಧಿವೇಶನ ಅಲ್ಲಿ ಬಂದು ಮಾತಾಡ್ರಿ, ಅದೇನಾರು ಮಾತಾಡ್ತಿರೋ, ಬಿಚ್ಚಿದ್ದೀನಿ ಅನ್ಬೇಕಾಯ್ತು. ಅಲ್ಲಿ ಬಿಚ್ಚಿದಿಲ್ಲ, ಇವಾಗ ಹೇಳ್ತಾರೆ ಬಿಚ್ಚಿದ್ದೀನಿ ಬಿಚ್ಚಿದ್ದೀನಿ ಬಿಚ್ಚಿದ್ದೀನಿ. ಏನಪ್ಪ ನೀನ್ ಬಿಚ್ಚೋದು? ಜನ ಉಗಿತಾ ಇದಾರೆ, ಗ್ಯಾರಂಟಿ ನ್ಯಾಯವಾಗಿ ಕೊಡ್ರಿ ಅಂತ. ಅದಕ್ಕೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು. ಸಿದ್ದರಾಮಯ್ಯ ರಾಜೀನಾಮೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಏನು ಗ್ಯಾರಂಟಿ ಹೆಸರಲ್ಲಿ ಬಂದು ಮೋಸ ಮಾಡಿದ್ದೀರಾ? ನಿಮ್ಮ ಸರ್ಕಾರ ತೊಲಗಬೇಕು.
ಲೂಟಿ ರಾಮಯ್ಯಗೆ ಇವತ್ತು ನೈತಿಕ ಅಧಿಕಾರ ಇದ್ರೆ ಡೆಲ್ಲಿಯಿಂದ ಕರೆಸವ್ರೆ ಸಪೋರ್ಟ್ ಮಾಡಕ್ಕೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಡೆಲ್ಲಿ ಅವ್ರ ಯಾಕಪ್ಪ ಸಪೋರ್ಟ್ ಬೇಕು ನಿಮ್ಗೆ? ಡೆಲ್ಲಿಯಿಂದ ಯಾಕೆ ದುಡ್ಡು ಕೊಟ್ಟು ಕರೆಸಿದ್ದೀರಾ? ಡೆಲ್ಲಿಯಿಂದ ದುಡ್ಡು ಕೊಟ್ಟು ಯಾಕೆ ಕರೆಸಿದ್ದೀರಾ? ನಿಮ್ ಧೈರ್ಯ ಇದ್ದಿದ್ರೆ ನೀವೇ ಫೇಸ್ ಮಾಡ್ಬೇಕಾಯ್ತು. ಇವತ್ತು ಕ್ಯಾಬಿನೆಟ್ ಕರೆದಿದ್ದೀರಾ, ಕ್ಯಾಬಿನೆಟ್ಗೆ ನೀವೇ ಹೋಗಿಲ್ಲ, ಮುಖ್ಯಮಂತ್ರಿ ಕ್ಯಾಬಿನೆಟ್ ಇಲ್ದಿರ ಕ್ಯಾಬಿನೆಟ್ ಮಾಡ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ? ಹಾ, ಬಂಡೆ ಎಲ್ಲ ಮಾಡ್ತಾವ್ರೆ, ಅವ್ರು ಬೇಗ ಖಾಲಿ ಆಗ್ಲಿ. ಇದು ನಮ್ಮ ಹೋರಾಟ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀರಿ. ದಯವಿಟ್ಟು JDS ಮತ್ತು BJP ಎಲ್ಲ ಕಾರ್ಯಕರ್ತರು ಇದಕ್ಕೆ ಬೆಂಬಲ ಕೊಡಿ ಅನ್ನೋ ಮಾತನ್ನ ಹೇಳಿ ಈಗ ನಮ್ಮ ಕುಮಾರಣ್ಣ ಅವರು. ನೀವು ಮಾತಾಡ್ತೀರಾ? ಅವರು ಈಗ ನಮ್ಮ ರಾಜಾವಲಿ ಯಡಿಯೂರಪ್ಪನವರು ತಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೆ. ಬೋಲೋ ಭಾರತ್ ಮಾತಾ ಕೀ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕೀ. ಇವತ್ತು ಮೂರನೇ ದಿನಕ್ಕೆ ನಮ್ಮ ಪಾದಯಾತ್ರೆ ಬಂದಿದೆ. ಕೇಂದ್ರದ ಸನ್ಮಾನ್ಯ ಸಚಿವರಾದಂಥ ಕುಮಾರಸ್ವಾಮಿಯವರು ಹಾಗೆ BJP ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಬರ್ತಾ ಇದ್ದಾರೆ. ವಿಜಯೇಂದ್ರ ಮಾನ್ಯ ಅಶೋಕ್ ಎಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.